ಗೈಸ್, ಇನ್ಕಮ್ ಟ್ಯಾಕ್ಸ್ ಒನ್ ಅಲ್ಲಿ ನಮ್ಗೆ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಒಂದು ಚಾಪ್ಟರ್ ಇದೆ. ಇದು ನಮ್ಗೆ ಫಸ್ಟ್ ಹೆಡ್ ಆಫ್ ಇನ್ಕಮ್ ಅಂತ ಹೇಳ್ತಾರೆ. ಅಂದ್ರೆ ಮೊದಲನೇ ಸೋರ್ಸ್ ಆಫ್ ಇನ್ಕಮ್ ಒಬ್ಬ ಇಂಡಿವಿಜುವಲ್. ಏನು ಸ್ಯಾಲರಿ ಅಂದ್ರೆ? ಏನು ಸ್ಯಾಲರಿ ಅಂದ್ರೆ? ರೆಮ್ಯುನರೇಷನ್. ಏನದು ರೆಮ್ಯುನರೇಷನ್? ವೇಜಸ್ ರಿಸೀವ್ಡ್ ಫಾರ್ ದ ಸರ್ವಿಸಸ್ ರೆಂಡರ್ಡ್. ನಾವ್ ಏನ್ ಸರ್ವಿಸ್ ಕೊಡ್ತೀವಿ ಆ ಸರ್ವಿಸ್ ಗೆ ಅಂತ ನಮಗ್ ಕೊಡ್ತಕ್ಕಂತ ಬರೋ ಅಂತ ದುಡ್ಡನ್ನ ನಾವ್ ಏನಂತ ಹೇಳ್ತೀವಿ? ಸ್ಯಾಲರಿ ಅಂತ ಹೇಳ್ತೀವಿ. ಕರೆಕ್ಟಾ? ಹಾಗಾದ್ರೆ ಸ್ಯಾಲರಿ ಅಂತ ಕರ್ಸ್ಕೊಳ್ಬೇಕು ಅಂದ್ರೆ ದೇರ್ ಮಸ್ಟ್ ಬಿ ಅನ್ ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ ರಿಲೇಶನ್ಶಿಪ್. ರಿಲೇಶನ್ಶಿಪ್ ಇರಬೇಕು. ಏನ್ ರಿಲೇಶನ್ಶಿಪ್ ಇರಬೇಕು? ಎಂಪ್ಲಾಯರ್ ಮತ್ತೆ ಎಂಪ್ಲಾಯಿ. ನೀವು ಎಂಪ್ಲಾಯಿ ಆಗಿರ್ಬೇಕು, ನಿಮ್ಗೊಬ್ರು ಯಾರಾದ್ರೂ ಒಬ್ರು ಎಂಪ್ಲಾಯರ್ ಇರಬೇಕು, ಒಂದ್ ಕಂಪನಿ ಇರಬೇಕು, ಒಂದ್ ಇನ್ಸ್ಟಿಟ್ಯೂಷನ್ ಇರಬೇಕು. ಆವಾಗ ಮಾತ್ರನೇ ಅದನ್ನ ಸ್ಯಾಲರಿ ಅಂತ ಕರಿತೀವಿ. ನೀವು ಪರ್ಮನೆಂಟ್ ಎಂಪ್ಲಾಯಿನ, ಟೆಂಪರರಿ ಎಂಪ್ಲಾಯಿನ, ಅರ್ಥ ಆಗ್ತದೆ, ಕಾಂಟ್ರಾಕ್ಟ್ ಎಂಪ್ಲಾಯಿನ, ಪಾರ್ಟ್ ಟೈಮ್, ಫುಲ್ ಟೈಮ್, ಏನು ನೋಡಲ್ಲ. ಒಟ್ಟಿನಲ್ಲಿ ನೀವು ಎಂಪ್ಲಾಯಿ ಆಗಿರ್ಬೇಕು, ಅವನು ಎಂಪ್ಲಾಯರ್ ಆಗಿರ್ಬೇಕು. ಆ ರಿಲೇಶನ್ಶಿಪ್ ಇದ್ರೆ ಮಾತ್ರ ಇನ್ಕಮ್ ಫ್ರಮ್ ಸ್ಯಾಲರಿನ ಟ್ಯಾಕ್ಸ್ ಮಾಡ್ತೀವಿ. ಈಗ ಸರ್, ಸ್ಯಾಲರಿ ಅಂದ್ರೆ ಏನೇನು ಬರುತ್ತೆ? ಈಗ ಸರ್, ನನ್ನ ಸ್ಯಾಲರಿ 50,000, 30,000 ಅಂತ ಹೇಳ್ತೀವಿ. ಆ ಸ್ಯಾಲರಿನಲ್ಲಿ ಏನೇನು ಸೇರ್ಕೊಂಡಿರುತ್ತೆ? ರಂಜಿತಾ ಚೆನ್ನಾಗಿ ಗೊತ್ತು, ಕರೆಕ್ಟಾ? ಯಾಕೆಂದ್ರೆ ಶಿ ವಾಸ್ ವರ್ಕ್ ಆಸ್ ಎನ್ ಎಂಪ್ಲಾಯಿ. ಹಾಗಾದ್ರೆ ವಾಟ್ ಆರ್ ದಿ ಕಾಂಪೊನೆಂಟ್ಸ್ ಆಫ್ ಸ್ಯಾಲರಿ? ಏನಂತ ಹೇಳ್ತೀವಿ ಇದನ್ನ? ಕಾಂಪೊನೆಂಟ್ಸ್ ಆಫ್ ಸ್ಯಾಲರಿ. ಅಂದ್ರೆ ಸ್ಯಾಲರಿಗೆ ಏನೇನ್ ಸೇರ್ಕೊಂಡಿರುತ್ತೆ ಅಂದ್ರೆ, ಮೊದಲನೇದು ಬೇಸಿಕ್ ಸ್ಯಾಲರಿ ಸೇರ್ಕೊಂಡಿರುತ್ತೆ. ಏನಿದು ಬೇಸಿಕ್ ಸ್ಯಾಲರಿ? ಏನ್ ಸರ್ ಬೇಸಿಕ್ ಸ್ಯಾಲರಿ ಅಂದ್ರೆ? ಏನು ಸ್ಯಾಲರಿ ಪೇಡ್ ಫಾರ್ ಯುವರ್ ಬೇಸಿಕ್ ನೆಸೆಸಿಟೀಸ್, ಡಿಪೆಂಡಿಂಗ್ ಆನ್ ಯುವರ್ ಕ್ವಾಲಿಫಿಕೇಶನ್, ಡಿಪೆಂಡಿಂಗ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್, ಡಿಪೆಂಡಿಂಗ್ ಆನ್ ಯುವರ್ ಸ್ಕಿಲ್ಸ್. ಹೌದಾ? ನೀವು ಯಾವ ಲೆವೆಲ್ ಅಲ್ಲಿ ಎಂಪ್ಲಾಯಿ ಆಗಿದ್ದೀರಾ, ಓಕೆ, ಅದರ ಮೇಲೆ ನಿಮ್ಮ ಬೇಸಿಕ್ ಸ್ಯಾಲರಿ ಅನ್ನ ಏನ್ ಮಾಡ್ತೀವಿ, ಡಿಸೈಡ್ ಮಾಡ್ತಾರೆ ನಿಮ್ ಕಂಪನಿ ಅವರು. ಸೊ ಅದು ಕೊಡುವಂತದ್ದು ಏನಕ್ಕಪ್ಪ ಅಂದ್ರೆ ಬೇಸಿಕ್ ನೆಸೆಸಿಟಿಗೆ, ಫುಡ್, ಶೆಲ್ಟರ್, ವಾಟರ್, ಕ್ಲಾದಿಂಗ್. ಫುಡ್, ಶೆಲ್ಟರ್, ಕ್ಲಾದಿಂಗ್, ಈ ಮೂರಕ್ಕೆ ಬೇಸಿಕ್ ಗೆ ಎಷ್ಟು ಬೇಕೋ ಅಷ್ಟನ್ನ ಬೇಸಿಕ್ ಸ್ಯಾಲರಿ ಅಂತ ಹೇಳ್ತಾರೆ. ಆಮೇಲೆ ಬೋನಸ್ ಕೊಡ್ತಾರೆ. ಯಾವಾಗ ಕೊಡ್ತಾರೆ ಬೋನಸ್? ವರ್ಷಕ್ಕೆ ಒಂದ್ಸರಿ ಕೊಡ್ತಾರೆ. ದಿನ ಕೊಡ್ತಾರ? ತಿಂಗಳಿಗೆ ಒಂದ್ಸರಿ ಕೊಡ್ತಾರ? ಮೂರ್ ತಿಂಗಳು ಒಂದ್ಸರಿ ಕೊಡ್ತಾರ? ಇಲ್ಲ. ಕೆಲವು ಕಂಪನಿಗಳು ಆ ತಿಂಗಳಿಗೆ ಒಂದ್ಸರಿ ಕೊಡ್ತಾರೆ, ಕೆಲವರು ವರ್ಷಕ್ಕೆ ಒಂದ್ಸರಿ ಕೊಡ್ತಾರೆ. ಯಾವಾಗ ಕೊಡ್ತಾರೆ? ಪ್ರಾಫಿಟ್ ಬಂದಾಗ ಆ ಪ್ರಾಫಿಟ್ ಅಲ್ಲಿ ಒಂದ್ ಶೇರ್ ಅನ್ನ ಎಂಪ್ಲಾಯಿಗೆ ಕೊಡ್ತಾರೆ. ಕರೆಕ್ಟಾ? ಮಿಕ್ಕಿದ ಮೇಜರ್ ಪೋರ್ಷನ್ ಅನ್ನ ಕಂಪನಿನ ಉಳಿಸ್ಕೊಡುತ್ತೆ. ಅದರಲ್ಲಿ ಒಂದ್ ಸ್ಮಾಲ್ ಪೋರ್ಷನ್ ಅಷ್ಟು ಎಂಪ್ಲಾಯಿಗೆ ಕೊಡ್ತಾರೆ, ಅದನ್ನೇ ಬೋನಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಬೋನಸ್. ಮೂರನೇ ಪಾಯಿಂಟ್, ಕಮಿಷನ್. ಕಮಿಷನ್ ಯಾವಾಗ ಕೊಡ್ತೀವಿ? ಒಬ್ಬ ಎಂಪ್ಲಾಯಿ ಸೇಲ್ಸ್ ಫೀಲ್ಡ್ ಅಲ್ಲಿ ಇದ್ರೆ, ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದ್ರೆ, ಮಾರ್ಕೆಟಿಂಗ್ ಏರಿಯಾ ಇದ್ರೆ, ಎಷ್ಟು ಅಮೌಂಟ್ ಆಫ್ ಗೂಡ್ಸ್ ನ ಸೇಲ್ ಮಾಡಿದ್ದಾನೆ, ಆ ಅಮೌಂಟ್ ಆಫ್ ಗೂಡ್ಸ್ ಸೇಲ್ ಮಾಡೋದ್ರ ಮೇಲೆ ಇಷ್ಟು ಪರ್ಸೆಂಟ್ ಕಮಿಷನ್ ಅಂತ ಕೊಡ್ತೀವಿ. ಕೆಲವರಿಗೆ ಪ್ರಾಫಿಟ್ ಮೇಲೆ ಕಮಿಷನ್ ಕೊಡ್ತೀವಿ. ಈ ತರ ಕಮಿಷನ್ ಕೂಡ ಅವನಿಗೆ ಪ್ರತಿ ತಿಂಗಳು ಬರೋದ್ರೆ ಕಮಿಷನ್ ಕೊಡ್ತೀವಿ. ಕಮಿಷನ್ ಆದ್ಮೇಲೆ ಫೀಸ್. ಏನು ಏನ್ ಫ್ರೀ ಕೊಡ್ತಾರೆ? ಸೇ ಫಾರ್ ಎಕ್ಸಾಂಪಲ್, ನೀವೇನು ಎಜುಕೇಶನ್ ಮಾಡ್ತಾ ಇದ್ದೀರಾ, ಅಥವಾ ಯಾವ್ದೋ ಒಂದು ರೆಫ್ರೆಶ್ಮೆಂಟ್ ಕೋರ್ಸ್ ಮಾಡ್ತಾ ಇದ್ದೀರಾ, ಆ ಕೋರ್ಸ್ ಗೆ ನಿಮ್ ಕಂಪನಿ ಅವರು ಫ್ರೀ ಕೊಡ್ತಾ ಇದ್ದಾರೆ, ಅದು ಕೂಡ ನಿಮ್ಗೆ ಇನ್ಕಮ್ ಆಗುತ್ತೆ. ನೆಕ್ಸ್ಟ್ ಅರಿಯರ್ಸ್ ಆಫ್ ಸ್ಯಾಲರಿ. ಅರಿಯರ್ಸ್ ಆಫ್ ಸ್ಯಾಲರಿ, ಅರಿಯರ್ಸ್ ಅಂದ್ರೆ ಏನು? ಬಾಕಿ ಉಳಿದಿರ್ತಕ್ಕಂತ ಸ್ಯಾಲರಿ. ಸೇ ಹೋದ ವರ್ಷ ನಿಮ್ಗೆ ಒಂದೆರಡು ತಿಂಗಳದ್ದು ಸಂಬಳ ಕೊಟ್ಟಿರಲಿಲ್ಲ, ಆ ಸಂಬಳ ಯಾವಾಗ ಕೊಡ್ತಾರೆ? ಈ ವರ್ಷ ಕೊಡ್ತಾರೆ. ಆಗ ಈ ವರ್ಷ ಅದನ್ನ ಟ್ಯಾಕ್ಸ್ ಮಾಡಿ, ಅರ್ಥ ಆಯ್ತಾ? ನೆಕ್ಸ್ಟ್ ಅಡ್ವಾನ್ಸ್ ಸ್ಯಾಲರಿ. ಏನಂತ ಹೇಳ್ತೀವಿ? ಅಡ್ವಾನ್ಸ್ ಸ್ಯಾಲರಿ ಅಂದ್ರೆ ಮುಂದಿನ ವರ್ಷದ ಇವಾಗಲೇ ನೀವು ಸ್ಯಾಲರಿ ತಗೊಂಡ್ಬಿಟ್ರೆ, ಇವಾಗಲೇ ತಗೊಂಡಿದ್ರೆ ಅದಕ್ಕೋಸ್ಕರ ಈ ವರ್ಷ ಟ್ಯಾಕ್ಸ್ ಮಾಡಿ. ಆ ಸ್ಯಾಲರಿನ ಮುಂದಿನ ವರ್ಷ ಟ್ಯಾಕ್ಸ್ ಮಾಡಲ್ಲ, ಯಾಕೆಂದ್ರೆ ಈ ವರ್ಷನೂ ಟ್ಯಾಕ್ಸ್ ಮಾಡಿರ್ತೀವಿ. ಇನ್ನ ವೆರಿ ಇಂಪಾರ್ಟೆಂಟ್ ಅಂದ್ರೆ ಅಲೋವೆನ್ಸಸ್ ಅಂತ ಹೇಳ್ತೀವಿ. ಅಲೋವೆನ್ಸಸ್ ಅಂದ್ರೆ ಏನ್ ಸರ್ ಅಂದ್ರೆ, ಇಟ್ ಈಸ್ ಎ ಕ್ಯಾಶ್ ಬೆನಿಫಿಟ್. ಇಟ್ ಈಸ್ ಎ ಕ್ಯಾಶ್ ಬೆನಿಫಿಟ್ ಪೇಡ್ ಬೈ ಎಂಪ್ಲಾಯರ್ ಟು ದೇರ್ ಎಂಪ್ಲಾಯೀಸ್ ರೆಗ್ಯುಲರ್ಲಿ ಎವ್ರಿ ಮಂತ್ ಫಾರ್ ಸ್ಪೆಸಿಫಿಕ್ ಪರ್ಪಸ್. ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಪಸ್ ಗೆ ಅಂತ ನಿಮಗೆ ಪ್ರತಿ ತಿಂಗಳು ಕೊಡೋ ಅಂತ ಅಲೋವೆನ್ಸ್ ನ ಕ್ಯಾಶ್ ಬೆನಿಫಿಟ್ ಅನ್ನ ಅಲೋವೆನ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಹೌಸ್ ರೆಂಟ್ ಅಲೋವೆನ್ಸ್ ಅಂತ ಹೇಳ್ತೀವಿ. ನೀವು ಬಾಡಿಗೆ ಮನೇಲಿ ಇರ್ತೀರಾ, ಹೌದಾ? ಬಾಡಿಗೆ ಕಟ್ಟಕ್ಕೆ ಬೇಸಿಕ್ ಸ್ಯಾಲರಿ ಆಗುತ್ತಾ? ಆಗೋದಿಲ್ಲ. ಅದಕ್ಕೆ ನಿಮ್ಗೆ ಒಂದಿಷ್ಟು ಒಂದು ಪ್ರತಿ ತಿಂಗಳು ರೆಂಟ್ ಗೆ ಸ್ಯಾಲರಿ ಜೊತೆ ಸೇರಿಸ್ಬಿಟ್ಟು ಬೇಸಿಕ್ ಸ್ಯಾಲರಿ ಕೊಡ್ತಾರೆ. ಅದೇ ತರ ಎಂಟರ್ಟೈನ್ಮೆಂಟ್ ಅಲೋಯೆನ್ಸ್ ಅಂತ ಕೊಡ್ತಾರೆ, ಚಿಲ್ಡ್ರನ್ಸ್ ಎಜುಕೇಶನ್ ಅಲೋಯೆನ್ಸ್, ಟಿಫಿನ್ ಅಲೋಯೆನ್ಸ್, ಲಂಚ್ ಅಲೋಯೆನ್ಸ್, ಪ್ರಾಜೆಕ್ಟ್ ಅಲೋಯೆನ್ಸ್, ಈ ತರದ್ದು ಬೇಕಾದಷ್ಟು ಅಲೋಯೆನ್ಸಸ್ ಇದೆ.
ಆ ಎಲ್ಲ ಅಲೋವೆನ್ಸಸ್ ಕ್ಯಾಶ್ ರೂಪದಲ್ಲಿ ಕೊಡೋದ್ರಿಂದ ಅದನ್ನ ಅಲೋವೆನ್ಸ್ ಅಂತ ಹೇಳ್ತಾರೆ. ಪ್ರತಿ ತಿಂಗಳು ಕೊಡ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ 8ನೇ ಪಾಯಿಂಟ್ ಪರ್ಕ್ವಿಸಿಟ್ಸ್ ಅಂತ ಹೇಳ್ತೀವಿ. ಏನಿದು ಪರ್ಕ್ವಿಸಿಟ್ಸ್ ಅಂದ್ರೆ? ಪರ್ಕ್ವಿಸಿಟ್ಸ್ ಅಂದ್ರೆ ಕೈಂಡ್ ಬೆನಿಫಿಟ್. ಏನಿದು ಕೈಂಡ್ ಬೆನಿಫಿಟ್? ವಸ್ತುವಿನ ರೂಪದಲ್ಲಿ ಕೊಡ್ತಕ್ಕಂತ ಬೆನಿಫಿಟ್ಸ್. ಮನೆ ಫ್ರೀಯಾಗಿ ಕೊಟ್ಟಿದ್ದಾನೆ ನಮ್ ಕಂಪನಿಲಿ ಎಂಪ್ಲಾಯಿ ಶ್ರೀನಿವಾಸ ಮೌಲಾನಿ, ಇಬ್ಬರಿಗೂ ತಗೊಂಡ್ರಪ್ಪ ಡಬಲ್ ಬೆಡ್ರೂಮ್ ಮನೆ ಫ್ರೀ ಆಗಿ ಇದೆ ನಿಮ್ ಫ್ಯಾಮಿಲಿ ಅಂತ ಹೇಳಿ. ಮನೆ ಜೊತೆಗೆ ಸರ್ವೆಂಟ್ಸ್ ಕೊಟ್ಟಿದ್ದೀವಿ. ಮನೆ ಜೊತೆಗೆ ನಿಮ್ ಮನೆ ಎಲೆಕ್ಟ್ರಿಸಿಟಿ ಬಿಲ್ ಫ್ರೀ, ವಾಟರ್ ಬಿಲ್ ಫ್ರೀ, ಇಂಟರ್ನೆಟ್ ಕನೆಕ್ಷನ್ ಫ್ರೀ, ಟೆಲಿಫೋನ್ ಕನೆಕ್ಷನ್ ಫ್ರೀ, ಮನೆ ಜೊತೆಗೆ ಕಾರ್ ಫ್ರೀ, ಹೆಂಡತಿ ಇಲ್ಲ, ಓಕೆನಾ? ಅವ್ಯಾವ ಫ್ರೀ ಇರಲ್ಲ, ಓಕೆನಾ? ಸೊ ಪರ್ಕ್ವಿಸಿಟ್ಸ್ ಅಂದ್ರೆ ಕೈಂಡ್ ಬೆನಿಫಿಟ್ಸ್ ಏನಾದ್ರು ಕೊಟ್ರೆ ಓಕೆನಾ, ಅಂತದನ್ನ ನಾವು ಪರ್ಕ್ವಿಸಿಟ್ಸ್ ಅಂತ ಹೇಳ್ತೀವಿ. ಅದನ್ನು ಕೂಡ ಬೆನಿಫಿಟ್ ಬರ್ತಾ ಇದ್ದ ತಾನೆ, ಬರ್ತಾ ಇರೋ ಬೆನಿಫಿಟ್, ಅದನ್ನು ಕೂಡ ಟ್ಯಾಕ್ಸ್ ಮಾಡ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾಫಿಟ್ಸ್ ಇನ್ ಲ್ಯೂ ಆಫ್ ಸ್ಯಾಲರಿ. ಅಂದ್ರೆ ಸ್ಯಾಲರಿ ಬಿಟ್ಟು ನಿಮಗೆ ಒಂದಷ್ಟು ಪ್ರಾಫಿಟ್ ಬರುತ್ತೆ, ಬೆನಿಫಿಟ್ ಬರುತ್ತೆ, ಅದು ಯೂಶುವಲ್ ಆಗಿ ಪ್ರಾವಿಡೆಂಟ್ ಫಂಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪ್ರಾವಿಡೆಂಟ್ ಫಂಡ್. ಏನ್ ಸರ್ ಪ್ರಾವಿಡೆಂಟ್ ಫಂಡ್ ಅಂದ್ರೆ? ಎಂಪ್ಲಾಯಿ ಕಂಪನಿ ಕೆಲಸಕ್ಕೆ ಸೇರ್ಕೊಂಡಾಗಿಂದ ಅವನು ಸ್ಯಾಲರಿನಲ್ಲಿ ಪ್ರತಿ ತಿಂಗಳು ಒಂದಿಷ್ಟು ದುಡ್ಡು ಅಂತ ಅವನ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಎತ್ತಿರ್ತಾನೆ. ಅವನ್ ಎಷ್ಟು ದುಡ್ಡು ಎತ್ತಿರ್ತಾನೆ ಅವ್ರ ಕಂಪನಿನೂ ಅಷ್ಟೇ ಕೊಡುತ್ತೆ. ಹೌದಾ? ನೀನ್ ಎತ್ತಿಟ್ರೆ ನಿನಗೆ ಸೇವಿಂಗ್ಸ್ ಆಯ್ತು, ಕಂಪನಿನೂ ಕೊಡುತ್ತೆ ತಾನೆ. ಆ ಕಂಪನಿ ಪ್ರತಿ ತಿಂಗಳು ಕೊಡುತ್ತೆ ಅಲ್ವಾ ನಿಮಗೆ, ಅದು ಪ್ರಾಫಿಟ್ ತಾನೆ ನಿಮಗೆ. ಅದಕ್ಕೆ ಪ್ರಾಫಿಟ್ ಅದರ್ ದ್ಯಾನ್ ಸ್ಯಾಲರಿ, ಇನ್ ಲ್ಯೂ ಆಫ್ ಸ್ಯಾಲರಿ ಅಂದ್ರೆ ಏನೋ ಅದರ್ ದ್ಯಾನ್ ಸ್ಯಾಲರಿ, ದಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್. ಅಂಡ್ ಲಾಸ್ಟ್ ಒನ್ ಬಂದು ಏನದು? ರಿಟೈರ್ಮೆಂಟ್ ಬೆನಿಫಿಟ್. ಏನಿದು ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಂದ್ರೆ ಕಂಪನಿ ಸರ್ವಿಸ್ ಮಾಡೋವರೆಗೂ ಸ್ಯಾಲರಿ ಬರುತ್ತೆ, ರಿಟೈರ್ಮೆಂಟ್ ಆದ್ಮೇಲೆ ಏನ್ ಬರುತ್ತೆ? ಪೆನ್ಷನ್ ಬರುತ್ತೆ, ಗ್ರಾಚ್ಯುಟಿ ಬರುತ್ತೆ. ನೀವೇನಾದ್ರು ಲೀವ್ ಉಳಿಸ್ಕೊಂಡಿದ್ರೆ ಆಗ್ದಾಗೆ ಆ ಉಳಿಸ್ಕೊಂಡಿರೋ ಲೀವ್ ಕೂಡ ದುಡ್ಡು ಕೊಡ್ತಾರೆ. ಅರ್ಥ ಆಗ್ತಿದ್ಯಾ? ವರ್ಷಕ್ಕೆ ಇಸ್ ಲೀವ್ ಅಂತ ಇರುತ್ತೆ, ಆ ಲೀವ್ ತಗೊಂಡಿಲ್ಲ ಹಾಗೆಯೇ ಉಳಿಸ್ಕೊಂಡು ಹೋಗಿದಾರ. ರಿಟೈರ್ಮೆಂಟ್ ಆದಾಗ ಸುಮಾರು ಒಂದು 3-4 ತಿಂಗಳು ಉಳಿಸ್ಕೊಂಡಿರ್ತೀರ ಲೀವ್ನ, ಆ ದುಡ್ಡು ಕೊಡ್ತಾರೆ. ಯಾವಾಗ ರಿಟೈರ್ಮೆಂಟ್ ಟೈಮ್ ನಲ್ಲಿ ತಗೊಂಡಾಗ ಅದು ಕೂಡ ಟ್ಯಾಕ್ಸ್ ಮಾಡ್ತೀವಿ. ಈಸ್ಟು ಸೇರಿಸಿ ನಾವು ಏನಂತ ಹೇಳ್ತೀವಿ? ಸ್ಯಾಲರಿ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಬೇಸಿಕ್ ಸ್ಯಾಲರಿ ಒಂದೇ ಅಲ್ಲ, ಇಷ್ಟು ಐಟಮ್ಸ್ ಸೇರಿಸಿ ಏನಂತ ಹೇಳ್ತೀವಿ? ಸ್ಯಾಲರಿ ಅಂತ ಹೇಳ್ತೀವಿ. ಎಲ್ರಿಗೂ ಅರ್ಥ ಆಯ್ತಾ? ಈಗ ನಾವು ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಅಲೋಯೆನ್ಸಸ್ ಬಗ್ಗೆ ಹೋಗೋಣ. ಯಾವ್ದ್ರ ಬಗ್ಗೆ? ಅಲೋಯೆನ್ಸಸ್. ನೋಡಿ, ನಿಮಗೆ ಬೇಸಿಕ್ ಸ್ಯಾಲರಿ ಬಗ್ಗೆ ಹೆಚ್ಚು ಅವಶ್ಯಕತೆ ಇಲ್ಲ. ಬೋನಸ್, ಕಮಿಷನ್, ಫೀಸ್, ಅರಿಯರ್ಸ್, ಅಡ್ವಾನ್ಸ್ ಇಷ್ಟು ಒಂದೇ ಸೇರಿಗೆ ಅರ್ಥ ಆಗೋಯ್ತು. ಅದರಲ್ಲಿ ಏನು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. ಎಲ್ಲಿಂದ ರೂಲ್ಸ್ ಸ್ಟಾರ್ಟ್ ಆಗುತ್ತೆ? ಈ 4 ಬಗ್ಗೆ ನಾವು ರೂಲ್ಸ್ ಅನ್ನ ತಿಳ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾನೇನ್ ಹೇಳಿದೆ, ಒಂದ್ 4 ಪಾಯಿಂಟ್ ಇದೆ. ಆ 4 ಪಾಯಿಂಟ್ ನೋಡ್ಕೊಂಡ್ರೆ ಇನ್ಕಮ್ ಫ್ರಮ್ ಸ್ಯಾಲರಿ ನಿಮಗೆ ಒಳ್ಳೆ ಮಾರ್ಕ್ಸ್ ತಂದು ಕೊಡುತ್ತೆ, ಓಕೆನಾ? ಈಗ ಫಸ್ಟ್ ಅಲೋಯೆನ್ಸಸ್ ಬಗ್ಗೆ ನೋಡೋಣ. ಸಿ, ಅಲೋಯೆನ್ಸಸ್ ನಮ್ಗೆ 3 ಅಲೋಯೆನ್ಸಸ್ ಇದೆ. ಎಷ್ಟರ ಅಲೋಯೆನ್ಸಸ್? 3 ಅಲೋಯೆನ್ಸ್. ಒಂದು ಅಲೋಯೆನ್ಸಸ್ ವಿಚ್ ಆರ್ ಫುಲ್ಲಿ ಟ್ಯಾಕ್ಸಬಲ್ ಅಲೋಯೆನ್ಸಸ್. ಏನಿದು ಫುಲ್ಲಿ ಟ್ಯಾಕ್ಸಬಲ್ ಅಲೋಯೆನ್ಸಸ್ ಅಂದ್ರೆ, ನಿಮ್ ಕಂಪನಿ ಏನ್ ಪ್ರತಿ ತಿಂಗಳು ಕ್ಯಾಶ್ ರೂಪದಲ್ಲಿ ಕೊಡ್ತಾರೆ ಅದು ಆ ಅಮೌಂಟ್ ಬಂದ್ರೆ ಅದು ಫುಲ್ಲಿ ಟ್ಯಾಕ್ಸಬಲ್. ಯಾವ್ದಾವ್ ಸರ್ ಅದು ಫುಲ್ಲಿ ಟ್ಯಾಕ್ಸಬಲ್ ಅಲೋಯೆನ್ಸಸ್ ಅಂದ್ರೆ ಯಾವ್ದ್ಯಾವ್ದು ಅಂತ ಅಲೋಯೆನ್ಸಸ್ ಯಾವ್ದ್ಯಾವ್ದು? ಈಗ ಅಂತ ಅಲೋಯೆನ್ಸಸ್ ಅಲ್ಲಿ ಮೊದಲನೇದನ್ನ ಡಿಎನ್ಎಸ್ ಅಲೋಯೆನ್ಸ್ ಅಥವಾ ಡಿಎನ್ಎಸ್ ಪೇ ಅಥವಾ ಅಡಿಷನಲ್ ಡಿಎನ್ಎಸ್ ಅಲೋಯೆನ್ಸ್ ಅಂತ ಹೇಳ್ತೀವಿ. ಸರ್, ಡಿಎನ್ಎಸ್ ಅಲೋಯೆನ್ಸ್ ಅಂದ್ರೆ ಏನು? ಸರ್, ಈ ಅಲೋಯೆನ್ಸ್ ನ ನಾವು ಇನ್ಕ್ರೀಸ್ ಇನ್ ಕಾಸ್ಟ್ ಆಫ್ ಲಿವಿಂಗ್ ಅಲೋಯೆನ್ಸ್ ಅಂತ ಹೇಳ್ತೀವಿ. ಇನ್ಕ್ರೀಸ್ ಇನ್ ಕಾಸ್ಟ್ ಆಫ್ ಲಿವಿಂಗ್ ಅಲೋಯೆನ್ಸ್. ನೋಡಿ, ಹೋದ ವರ್ಷ ನಿಮ್ಗೆ 50,000 ಸಂಬಳ ಬರ್ತಾ ಇತ್ತು, ಈ ವರ್ಷ 50,000 ಸಂಬಳ ಬರುತ್ತಾ? ಯಾಕೆ ಇನ್ಕ್ರೀಸ್ ಆಗುತ್ತೆ? ಯಾಕೆ ಇನ್ಕ್ರೀಸ್ ಆಗುತ್ತೆ? ಯಾಕೆ ಅಂದ್ರೆ ನಮ್ ಕಾಸ್ಟ್ ಆಫ್ ಲಿವಿಂಗ್ ಏನಾಗ್ತಾ ಇರುತ್ತೆ? ಜಾಸ್ತಿ ಆಗ್ತಾ ಇರುತ್ತೆ. ಹೌದಾ ಇಲ್ವೋ? ಅದಕ್ಕೆ ಅವ್ರೇನ್ ಮಾಡ್ತಾರೆ? ಡಿಯರ್ನೆಸ್ ಅಲೋಯೆನ್ಸ್ ಅಂತ ಕೊಡ್ತಾರೆ. ಏನಂತ ಕೊಡ್ತಾರೆ? ಡಿಯರ್ನೆಸ್ ಅಲೋಯೆನ್ಸ್. ಒಂದ್ ನೋಡಪ್ಪ, ನಿನ್ ಸ್ಯಾಲರಿನಲ್ಲಿ 5% 10% ಡಿಎ ಕೊಡ್ತಾ ಇದೀನಿ, ಇನ್ಕ್ರೀಸ್ ಮಾಡ್ತಾ ಇದೀನಿ.
ಆಗ ಬೆಲೆ ಜಾಸ್ತಿ ಆಗಿರೋದಕ್ಕೂ ಅವನು ಇನ್ಕ್ರೀಸ್ ಮಾಡಿರೋದಕ್ಕೂ ಏನಾಗುತ್ತೆ, ಕಾಂಪೆನ್ಸೇಟ್ ಆಗುತ್ತೆ, ಹೌದಾ? ಸೊ ಆವಾಗ ನೀವು ಫ್ಯಾಮಿಲಿನ ಈಸಿಯಾಗಿ ಲೈಫ್ ಅನ್ನು ನಡೆಸಬಹುದು ಅಂತ ಡಿಆರ್ಎನ್ಎಸ್ ಅಲೋಯನ್ಸ್. ಎರಡನೇದು ಸಿಸಿಎ, ಸಿಟಿ ಕಾಂಪೆನ್ಸೇಟರಿ ಅಲೋಯನ್ಸ್. ನೀವೇನಾದ್ರೂ ಸಿಟಿನಲ್ಲಿ ವಾಸವಾಗಿದ್ರೆ, ಸಿಟಿನಲ್ಲಿ ಇದ್ರೆ ಎಕ್ಸ್ಟ್ರಾ ಖರ್ಚುಗಳು ಬರ್ತವೆ, ಗೊತ್ತಾ? ಆ ಖರ್ಚುಗಳನ್ನ ನೀವು ಮ್ಯಾನೇಜ್ ಮಾಡೋದಕ್ಕೆ ನಿಮಗೆ ಸಿಟಿ ಕಾಂಪೆನ್ಸೇಟರಿ ಅಲೋಯನ್ಸ್ ಅಂತ ಕೊಡ್ತಾರೆ. ನೆಕ್ಸ್ಟ್ ಮೆಡಿಕಲ್ ಅಲೋಯನ್ಸ್. ಏನಿದು ಮೆಡಿಕಲ್ ಅಲೋಯನ್ಸ್? ನಿಮಗೆ ಅಥವಾ ನಿಮ್ ಮನೆಯವರಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಮೆಡಿಕಲ್ ಅಲೋಯನ್ಸ್ ಗೊತ್ತಲ್ವಾ? ಸಿಕ್ಕಾಗೆ ಹಾಗೆ ಆಗ್ತೀವಿ. ಆಗ ಪ್ರತಿ ವರ್ಷ ಪ್ರತಿ ಸಾರಿ ಸಿಕ್ಕಾದ ಕಂಪ್ನಿ ಹತ್ರ ಹೋಗ್ಬಿಟ್ಟು, ಸರ್ ನನ್ನ ಹೆಂಡತಿಗೂ ಹುಷಾರಿಲ್ಲ, ಮಕ್ಕಳಿಗೂ ಹುಷಾರಿಲ್ಲ, ನನ್ಗೂ ಹುಷಾರಿಲ್ಲ, ಒಂದ್ 500 ಕೊಡಿ, 1000 ಕೊಡಿ ಅಂತ ಕೇಳಕ್ ಆಗಲ್ಲ. ಅದಕ್ಕೆ ಕಂಪ್ನಿ ಅವ್ರು ಏನ್ ಮಾಡ್ತಾರೆ, ನೋಡಪ್ಪ ತಿಂಗಳಿಗೆ ನಿಮ್ಗೆ 500 ರೂಪಾಯಿ ಕೊಡ್ತೀನಿ, 12 ತಿಂಗಳಿಗೆ 1000 ಕೊಡ್ತೀನಿ, ತಗೋ ಮೆಡಿಕಲ್ ಅಲೋಯನ್ಸ್, ರೋಗ ಬರಲಿ ಬರದೆ ಹೋಗ್ಲಿ 1000 ಕೊಡ್ತೀನಿ, ಮಜಾ ಮಾಡಿ ಅಂತ ಹೇಳ್ತಾರೆ. ಸೊ ಫುಲ್ ಮೆಡಿಕಲ್ ಅಲೋಯನ್ಸ್ ಎಷ್ಟು ಬರುತ್ತೆ ಅಮೌಂಟ್, ಅಷ್ಟು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸಪೋಸ್ ನೀವು ಸರ್ 1000 ಕೊಟ್ಟಿದ್ರೆ 2000 ರೂಪಾಯಿ ಖರ್ಚು ಮಾಡ್ಬಿಟ್ಟೆ ಸರ್, ಮೆಡಿಕಲ್ ಸಿಕ್ಕಾಗಿದ್ದೆ, ನನ್ ರೋಗ ಬಂದಿತ್ತು, 2000 ಖರ್ಚಾಗಿದ್ದೆ, ಹಾಗಾದ್ರೆ 1000 - 2000 ಮೈನಸ್ ಮಾಡಿ 4000 ಟ್ಯಾಕ್ಸ್ ಕೊಟ್ಟಿ, ನೋ ನೋ, ಫುಲ್ ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಪ್ರಾಜೆಕ್ಟ್ ಅಲೋಯನ್ಸ್. ಯಾವ್ದೋ ಒಂದು ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಆ ಪ್ರಾಜೆಕ್ಟ್ ಮುಗಿಯುತ್ತೆ, ಇನ್ನೊಂದ್ ಕಡೆಗೆ ಆಗ್ತಾರೆ, ಇನ್ನೊಂದ್ ಕಡೆಗೆ ಹೋಗ್ಬೇಕು ತಾನೆ, ಅವನು ಗಂಟು ಮೂಟೆ ಎಲ್ಲ ಕಟ್ಕೊಂಡು ಪಾಪ ಒಂದೂರಿಂದ ಇನ್ನೊಂದ್ ಕಡೆಗೆ ಅಥವಾ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಹೋಗ್ಬೇಕು, ಅದಕ್ಕೆ ಪ್ರಾಜೆಕ್ಟ್ ಅಲೋಯನ್ಸ್ ಅಂತ ಹೇಳ್ತೀವಿ, ಅದು ಕೂಡ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಅಲೋಯನ್ಸ್. ಏನಿದು ಎಂಟರ್ಟೈನ್ಮೆಂಟ್? ನೀವು ನಿಮ್ಮ ಎಂಪ್ಲಾಯೀಸ್ ಅಥವಾ ನಿಮ್ಮ ಕಸ್ಟಮರ್ಸ್ ಏನಾದ್ರು ಬಂದ್ರೆ ನಿಮ್ಮ ಆಫೀಸ್ಗೆ, ಅಥವಾ ನೀವೇನಾದ್ರು ನಿಮ್ಮ ಕಸ್ಟಮರ್ಸ್ಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು, ಎಲ್ಲ ಹೋಟ್ಲ್ ಕರ್ಕೊಂಡೋಗ್ಬೇಕು, ಒಂದ್ ಕಾಫಿನೋ ಟೀನೋ ಜ್ಯೂಸೋ ಏನೋ ಕೊಡಿಸ್ಬೇಕು, ಹೌದಾ? ಆಗ ಕಂಪ್ನಿ ಏನ್ ಮಾಡುತ್ತೆ, ನೋಡಪ್ಪ ನಿಮ್ ಒಂದ್ 20,000 ಕೊಟ್ಟಿರ್ತೀನಿ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಅಂತ ಇಟ್ಕೊಂಡಿರೋ, ಕಸ್ಟಮರ್ಸ್ ಬಂದ್ರೆ ಖರ್ಚು ಮಾಡೋದು, ಅವನೇನು ಖರ್ಚು ಮಾಡಿಲ್ಲ ಅವನೇ ಯೂಸ್ ಮಾಡ್ಕೊಂಡು ಅಂತ ಅದನ್ನ ಫುಲ್ಲಿ ಟ್ಯಾಕ್ಸಬಲ್ ಅಂತ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಡೆಪ್ಯುಟೇಷನ್ ಅಲೋಯನ್ಸ್. ಏನಿದು ಡೆಪ್ಯುಟೇಷನ್ ಅಲೋಯನ್ಸ್? ಮ್ಯಾರೇಜ್ ಅಲೋಯನ್ಸ್, ಫ್ಯಾಮಿಲಿ ಅಲೋಯನ್ಸ್, ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಹಾಗೆ ವಾರ್ಡನ್ಶಿಪ್ ಅಲೋಯನ್ಸ್, ವಾರ್ಡನ್ಶಿಪ್ ಅಲೋಯನ್ಸ್ ತುಂಬಾ ಇಂಪಾರ್ಟೆಂಟ್. ಓವರ್ ಟೈಮ್ ಅಲೋಯನ್ಸ್, ಕರೆಕ್ಟಾ? ಇಷ್ಟು ಕೂಡ ಫುಲ್ಲಿ ಟ್ಯಾಕ್ಸಬಲ್ ಅಲೋಯನ್ಸಸ್, ಇದು ಕಾಣಿಸಿದ್ರೆ ತಗೊಂಡ್ಬಿಡ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಫುಲ್ಲಿ ಎಕ್ಸೆಂಪ್ಟೆಡ್ ಅಲೋಯನ್ಸಸ್. ಏನಿದು ಫುಲ್ಲಿ ಎಕ್ಸೆಂಪ್ಟೆಡ್ ಅಂದ್ರೆ ಈ ಅಲೋಯನ್ಸಸ್ ಬಂದ್ರೆ ನೀವು 1 ರೂಪಾಯಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಯಾವ್ದದು ಅಂತ ಹೇಳಿದ್ರೆ, ಮೊದಲನೇದು ಅಲೋಯನ್ಸಸ್ ಟು ಗವರ್ಮೆಂಟ್ ಎಂಪ್ಲಾಯೀಸ್. ಏನಿದು ಗವರ್ಮೆಂಟ್ ಎಂಪ್ಲಾಯೀಸ್ ವರ್ಕಿಂಗ್ ಇನ್ ಅಬ್ರಾಡ್, ಅಂದ್ರೆ ಬೇರೆ ದೇಶದಲ್ಲಿ ಎಂಪ್ಲಾಯಿ ಕೆಲಸ ಮಾಡ್ತಾ ಇರ್ತಾನೆ, ಅವನ್ ಗವರ್ಮೆಂಟ್ ಎಂಪ್ಲಾಯಿನೇ ಬಟ್ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯನ್ ಎಂಬಾಸಿ ಅಂತ ಹೇಳ್ತಾರೆ, ಎಷ್ಟು ದೇಶಗಳಿದೆ ಅಷ್ಟು ದೇಶದಲ್ಲೂ ನಮ್ಮ ಒಬ್ಬ ರೆಪ್ರೆಸೆಂಟೇಟಿವ್ ಇರ್ತಾನೆ. ಅವರೆಲ್ಲ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ? ಇಂಡಿಯನ್ ಗವರ್ಮೆಂಟ್ ಗೋಸ್ಕರ. ಅವ್ರಿಗೆ ಒಂದಷ್ಟು ಅಲೋಯನ್ಸಸ್ ಅಂತ ಕೊಡ್ತೀವಿ, ಆ ಅಲೋಯನ್ಸಸ್ ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ. ನೆಕ್ಸ್ಟ್ ಅಲೋಯನ್ಸಸ್ ಟು ಜಡ್ಜಸ್. ಅವನು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ ಆಗಿದ್ರೆ ಅವ್ನು ಯಾವುದೇ ತರಹದ ಅಲೋಯನ್ಸ್ ಕೊಟ್ಟರು ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ. ನೆಕ್ಸ್ಟ್ ಯೂನಿಫಾರ್ಮ್ ಅಲೋಯನ್ಸ್. ಯೂನಿಫಾರ್ಮ್ಗೆ ಅಂತ ದುಡ್ಡು ಕೊಟ್ಟಿರ್ತಾರೆ, ಅವನು ಯೂನಿಫಾರ್ಮ್ಗೆ ಅಂತ ಯೂಸ್ ಮಾಡಿದ್ರೆ ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ. ನೆಕ್ಸ್ಟ್ ಕನ್ವೇಯನ್ಸ್ ಅಲೋಯನ್ಸ್. ಕನ್ವೇಯನ್ಸ್ ಅಲೋಯನ್ಸ್ ಅಂದ್ರೆ ನೋಡಪ್ಪ ನಿಮ್ಗೆ ವರ್ಷಕ್ಕೆ 5,000 ಕೊಟ್ಟಿರ್ತೀನಿ, ನೀನು ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲಾ ಬ್ರಾಂಚಸ್ ಕೊಡ್ತೀನಿ, ಕ್ಯಾಡೆಟ್ ಬ್ರಾಂಚ್ ತರ ಹೋಗಿ ಸುತ್ತಾಡ್ಕೊಂಡು ಪೆಟ್ರೋಲ್ಗೆ ಅಂತ ಕೊಟ್ಟಿರ್ತೀನಿ, ಹೋಗಿ ಯೂಸ್ ಮಾಡ್ಕೊಪ್ಪ. ಅವ್ರೇನಾದ್ರು ಕನ್ವೇಯನ್ಸ್ ಅಲೋಯನ್ಸ್ ನ ಕೊಟ್ಟರು ಅಮೌಂಟ್ ನ ಫುಲ್ ಯೂಸ್ ಮಾಡಿದ್ರೆ ಎಕ್ಸೆಂಪ್ಟೆಡ್ ಆಗುತ್ತೆ, ಅರ್ಧಂಬರ್ಧ ಯೂಸ್ ಮಾಡಿದ್ರೆ ಯೂಸ್ ಮಾಡಿರೋದನ್ನ ಎಕ್ಸೆಂಪ್ಟ್ ಮಾಡ್ತೀವಿ, ಉಳಿದಿರೋ ಅಮೌಂಟ್ ನ ಟ್ಯಾಕ್ಸ್ ಮಾಡ್ತೀವಿ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಗೆ ಕ್ವಶನ್ ಮೇಲೆ ಕ್ವಶನ್. ಯಾವ್ದದು ಅಂತ ಹೇಳಿದ್ರೆ ಈಗ ಗೊತ್ತಾಯ್ತಲ್ವಾ, ಓಕೆ ಈ ಬರೋದು ಪಾರ್ಟ್ಲಿ ಟ್ಯಾಕ್ಸಬಲ್ ಪಾರ್ಟ್ಲಿ ಎಕ್ಸೆಂಪ್ಟೆಡ್. ಏನಿದು ಪಾರ್ಟ್ಲಿ ಟ್ಯಾಕ್ಸಬಲ್ ಪಾರ್ಟ್ಲಿ ಎಕ್ಸೆಂಪ್ಟೆಡ್?
ಅಂದ್ರೆ ಒಂದ್ ಸ್ವಲ್ಪ ಟ್ಯಾಕ್ಸ್ ಮಾಡ್ತೀವಿ, ಒಂದ್ ಸ್ವಲ್ಪ ಎಕ್ಸೆಂಪ್ಷನ್ ಮಾಡ್ತೀವಿ. ಬಾಗಿಲು ಹಾಕೊಂಡು ಈಗ ಎಷ್ಟು ಅಮೌಂಟ್ ಟ್ಯಾಕ್ಸ್ ಮಾಡ್ತೀವಿ, ಎಷ್ಟು ಅಮೌಂಟ್ ಎಕ್ಸೆಂಪ್ಷನ್ ಮಾಡ್ತೀವಿ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಒಂದಷ್ಟು ರೂಲ್ಸ್ ಇದೆ. ಅದರಲ್ಲಿ ಮೊದಲನೇ ಅಲವೆನ್ಸ್ ಏನಪ್ಪಾ ಅಂದ್ರೆ ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲವೆನ್ಸ್, ಸಾರಿ ಚಿಲ್ಡ್ರನ್ಸ್ ಎಜುಕೇಶನ್ ಅಲವೆನ್ಸ್ ಮಾಡ. ಫಸ್ಟ್ ನೋಡಿ, ನಿಮ್ ಮಕ್ಕಳು ಯಾವ್ದೋ ಸ್ಕೂಲ್ ಅಲ್ಲಿ ಓದ್ತಾ ಇರ್ತಾರೆ, ಅವ್ರಿಗೆ ಫೀಸ್ ಕಟ್ಟಬೇಕು. ಕಂಪ್ನಿ ಏನ್ ಮಾಡುತ್ತೆ, ಏಯ್ ಎಷ್ಟ್ ಜನ ಮಕ್ಕಳಿದಾರ, ಪವನ್ ಒಬ್ರಿದಾರ, ಇಬ್ರಿದಾರ, ಮೂರ್ ಜನ ಎಷ್ಟ್ ಇದಾರೆ, ತಗೋ ಒಬ್ಬೊಬ್ಬ ಮಗುಗೆ 200 ರೂಪಾಯಿ ಕೊಡ್ತೀನಿ ಫ್ರೀ ಆಗಿ, ತಗೋ ಒಂದೊಂದ್ ತಿಂಗಳಿಗೆ ಒಂದ್ ಮಗುಗೆ 200 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಕಂಪನಿ ಎಷ್ಟಾದ್ರೂ ಕೊಡ್ಲಿ, ಒಂದ್ ಮಗುಗೆ ಒಂದ್ ತಿಂಗಳಿಗೆ ಎಷ್ಟಾದ್ರೂ ಕೊಡ್ಲಿ, ನಾವು ಎಕ್ಸೆಂಪ್ಷನ್ ಕೊಡೋದು ಮಾತ್ರ 100 ರೂಪೀಸ್ ಪರ್ ಮಂತ್ ಫಾರ್ ಮ್ಯಾಕ್ಸಿಮಮ್ ಆಫ್ 2 ಚಿಲ್ಡ್ರನ್ಸ್ ಫಾರ್ 12 ಮಂತ್ಸ್, 2,400 ರೂಪೀಸ್ ವರ್ಗು ಏನ್ ಮಾಡ್ತೀವಿ ಎಕ್ಸೆಂಪ್ಷನ್ ಕೊಡ್ತೀವಿ. ಸಪೋಸ್ ಶ್ರೀನಿವಾಸ್ಗೆ 3 ಜನ ಮಕ್ಕಳಿದ್ದಾರೆ, ಒಂದೊಂದ್ ಮಗುಗೆ 200 ರೂಪಾಯಿ ಕೊಡ್ತಾ ಇದ್ದಾರೆ. ಆಗ 300 ರೂಪಾಯಿ ಒಂದ್ ಮಗುಗೆ, 3 ಜನ ಮಕ್ಕಳಿಗೆ 12 ತಿಂಗಳಿಗೆ 9,10,800 ರೂಪಾಯಿ ಕೊಡ್ತಾ ಇದ್ದಾರೆ. ಆಗ ಉಳಿದಿದ್ದ 8,400 ರೂಪಾಯಿ ಏನಾಗುತ್ತೆ, ಟ್ಯಾಕ್ಸಬಲ್ ಆಗುತ್ತೆ. ರಂಜಿತ ಸರ್ ನಂಗಿರೋದೇ ಒಂದೇ ಮಗು ಸರ್ ಅಂತ ಹೇಳ್ತಾರೆ. ಆಯ್ತು ಹೌದೇನಮ್ಮ, ನಿಮ್ ಕಂಪನಿ ತಗೋಮ್ಮ 500 ರೂಪಾಯಿ ಕೊಡ್ತಾ ಇದೀನಿ. ಎಷ್ಟ್ ಮಗುಗೆ, ಒಂದ್ ಮಗುಗೆ 12 ತಿಂಗಳಿಗೆ ಎಷ್ಟಾಗುತ್ತೆ, 7,200 ಆಗುತ್ತೆ. 500 ಅಲ್ವಾ, 6,000 ಆಗುತ್ತೆ, ಕರೆಕ್ಟೇನಾ? ಎಕ್ಸೆಂಪ್ಷನ್ ಎಷ್ಟ್ ಕೊಡ್ತೀವಿ, ಒಂದೇ ಮಗುಗೆ ಕೊಡೋದು, ಅರ್ಥ ಆಗ್ತಿದ್ಯಾ? ಇಬ್ರು ಮಕ್ಕಳಿಗೆ ಕ್ಲೇಮ್ ಮಾಡೋಗಿಲ್ಲ, ಯಾಕೆ ರಂಜಿತ ಆಗಿರೋದು ಎಷ್ಟ್ ಮಕ್ಕಳು, ಒಂದೇ ಮಗುಗೆ. ಅದಕ್ಕೆ 100 × 1 × 12 ಸೊ ಜಾಸ್ತಿ ಮಕ್ಕಳಿದ್ರೆ ಇಬ್ರು ಮಕ್ಕಳಿಗೆ ಕೊಡ್ತೀವಿ. ಎಷ್ಟ್ ಕೊಡ್ತೀವಿ, 100 ರೂಪಾಯಿ ಕೊಡ್ತೀವಿ. ಒಂದ್ ಮಗು ಇದ್ರೆ ಒಂದೇ ಮಗುಗೆ ಕೊಡ್ತೀವಿ, 100 ರೂಪೀಸ್ ಎಕ್ಸೆಂಪ್ಷನ್ ಕೊಡ್ತೀವಿ. ಅರ್ಥ ಆಯ್ತೀನಮ್ಮ? ಓಕೆ, ಈಗ ನೆಕ್ಸ್ಟ್ ಪಾಯಿಂಟ್, ಚಿಲ್ಡ್ರನ್ಸ್ ಎಜುಕೇಶನ್ ಅಲೋಯನ್ಸ್ ಆದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯನ್ಸ್. ಅಂದ್ರೆ ನಿಮ್ ಮಕ್ಕಳೇನಾದ್ರೂ ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ರೆ ಒಂದ್ ಮಗುಗೆ 300 ರೂಪಾಯಿ ಪ್ರಕಾರ ಮ್ಯಾಕ್ಸಿಮಮ್ 2 ಮಕ್ಕಳಿಗೆ 12 ತಿಂಗಳಿಗೆ 7,200 ವರೆಗೂ ಎಕ್ಸೆಂಪ್ಷನ್ ಕೊಡ್ತೀವಿ. ಮ್ಯಾಕ್ಸಿಮಮ್ ಎಷ್ಟ್ ಮಕ್ಕಳಿಗೆ, 2 ಮಕ್ಕಳಿಗೆ. ಎಷ್ಟ್ ಅಮೌಂಟ್, 300 ರೂಪಾಯಿ ಒಬ್ಬ ಮಗುಗೆ, ಹೌದಾ? ಅದಕ್ಕಿಂತ ಜಾಸ್ತಿ ಕೊಟ್ರೆ ಟ್ಯಾಕ್ಸ್ ಮಾಡ್ತೀವಿ. ಜಾಸ್ತಿ ಮಕ್ಕಳು ಕೊಟ್ರೆ ಎಕ್ಸೆಂಪ್ಷನ್ ಎಷ್ಟ್ ಕೊಡ್ತೀವಿ, ಇಬ್ಬರಿಗೆ ಕೊಡ್ತೀವಿ. ಒಬ್ಬರಿದ್ರೆ ಒಬ್ಬರಿಗೆ ಕೊಡ್ತೀವಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಅಲೋಯನ್ಸ್. ನೋಡಿ, ಟ್ರಾನ್ಸ್ಪೋರ್ಟ್ ಅಲೋಯನ್ಸ್ ಇಟ್ ಈಸ್ ಎಕ್ಸೆಂಪ್ಟೆಡ್ ಓನ್ಲಿ ಫಾರ್ PHC. PHC ಅಂದ್ರೇನು? ಫಿಸಿಕಲಿ ಹ್ಯಾಂಡಿಕ್ಯಾಪ್, ಫಿಸಿಕಲಿ ಚಾಲೆಂಜ್, ಅಥವಾ ಡಿಫರೆಂಟ್ಲಿ ಏಬಲ್ಡ್ ಅಂತ ಹೇಳ್ತೀವಿ. ಡಿಫರೆಂಟ್ಲಿ ಏಬಲ್ಡ್ ಅಂತವ್ರಿಗೆ ನಾವು ಎಕ್ಸೆಂಪ್ಷನ್ ಕೊಡ್ತೀವಿ. ಟ್ರಾನ್ಸ್ಪೋರ್ಟ್ ಅಲೋಯನ್ಸ್ ನಮ್ಮಂತವ್ರಿಗೆ ನಿಮ್ಮಂತವ್ರಿಗೆ ಏನು ಎಕ್ಸೆಂಪ್ಷನ್ ಸಿಗಲ್ಲ. ಎಷ್ಟ್ ಅಮೌಂಟ್ ಕೊಡ್ತೀವಿ ಅಂದ್ರೆ 3,200 ರೂಪಾಯಿ ಒಂದ್ ತಿಂಗಳವರೆಗೂ ಎಕ್ಸೆಂಪ್ಷನ್ ಕೊಡ್ತೀವಿ. 3,200 ರೂಪೀಸ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್. ಇದು ಯಾರಿಗಿದು? ಓನ್ಲಿ ಫಾರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಟ್ರಾನ್ಸ್ಪೋರ್ಟ್ ಅಲೋಯನ್ಸ್. ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ, ಈಗ ಹೇಳೋ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಈಸಿ ಆಗಿರುತ್ತೆ ನೋಡಿ. ಚಿಲ್ಡ್ರನ್ಸ್ ಎಜುಕೇಶನ್ ಅಂದ್ರೆ 100 ರೂಪಾಯಿ ಮ್ಯಾಕ್ಸಿಮಮ್ 2 ಮಕ್ಕಳಿಗೆ, ಹಾಸ್ಟೆಲ್ ಅಂದ್ರೆ 300 ರೂಪಾಯಿ ಮ್ಯಾಕ್ಸಿಮಮ್ 2 ಮಕ್ಕಳಿಗೆ, ಟ್ರಾನ್ಸ್ಪೋರ್ಟ್ ಅಂದ್ರೆ PHCಗೆ 3,200 ರೂಪಾಯಿ. ನೆನಪಿರಲ್ವಾ? ಇದು ಈಸಿ ಆಗಿ ಕರೆಕ್ಟಾ? ಈಗ ನೆಕ್ಸ್ಟ್ ಹೇಳೋದು ಹೌಸ್ ರೆಂಟ್ ಅಲೋವೆನ್ಸ್. ಏನಿದು ಹೌಸ್ ರೆಂಟ್ ಅಲೋವೆನ್ಸ್? ಸರ್ ಏನ್ ಸರ್ ಹೌಸ್ ರೆಂಟ್ ಅಲೋವೆನ್ಸ್ ಅಂದ್ರೆ? ಈಗ ಎಂಪ್ಲಾಯಿ ಬಾಡಿಗೆ ಮನೆಯಲ್ಲಿ ಇದ್ದ, ಸ್ವಂತ ಮನೆ ಇಲ್ಲ, ಸ್ವಂತ ಮನೆಯಲ್ಲಿ ಇದ್ರೂ ಕೂಡ ಹೌಸ್ ರೆಂಟ್ ಅಲೋಯನ್ಸ್ ಬಂದ್ರೆ ಫುಲ್ ಅಮೌಂಟ್ ಟ್ಯಾಕ್ಸ್ ಬಂತು. ಈಗ ನಾನು ಸ್ವಂತ ಮನೆಯಲ್ಲಿ ಇದ್ದೀನಿ, ನನಗೆ ನನ್ನ ಕಂಪನಿ ತಿಂಗಳಿಗೆ 5,000 HR ಕೊಡ್ತಾ ಇದ್ರೆ 5,000 × 12 60,000 ರೂಪಾಯಿ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸಪೋಸ್ ಸ್ವಂತ ಮನೆ ಇದೆ, ಬಟ್ ಆ ಮನೆಯ ಬಾಡಿಗೆ ಕೊಟ್ಟು ನಾನು ಬೇರೆ ಮನೆಯಲ್ಲಿ ಬಾಡಿಗೆ ಇದ್ದೀನಿ, ಆ ಬಾಡಿಗೆ ಕೊಡ್ತಾ ಇದ್ದೀರಾ, ಆ ಎಕ್ಸೆಂಪ್ಷನ್ ಮಾಡ್ತೀನಿ. ಸರ್ ಸ್ವಂತ ಮನೆಯದ ಏನ್ ಮಾಡ್ತೀನಿ ಸರ್ ಬಾಡಿಗೆ? ಅದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಟ್ಯಾಕ್ಸ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಈ ಫಾರ್ ಎಕ್ಸಾಂಪಲ್ ರಂಜಿತಾಗ ಒಂದು ಸ್ವಂತ ಮನೆ ಇದೆ, ಆ ಹುಡುಗಿಗೆ ಆಫೀಸ್ಗೆ ತುಂಬಾ ದೂರ, ಅದಕ್ಕೆ ಏನ್ ಮಾಡಿದ್ಲು, ಆಫೀಸ್ಗೆ ಹತ್ರ ಒಂದು ಬಾಡಿಗೆ ಮನೆ ತಗೊಂಡ್ಲು, ಸ್ವಂತ ಮನೆನ ಬಾಡಿಗೆ ಕೊಟ್ಟಿದ್ದಾರೆ. ಆಗುತ್ತೆ ತಾನೇ ಇದು? ಆ ಸ್ವಂತ ಮನೆ ಏನ್ ಬಾಡಿಗೆ ಕೊಟ್ಟಿದ್ದಾಳೆ ಅದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಟ್ಯಾಕ್ಸ್ ಮಾಡ್ತೀನಿ.
ಈ ಹುಡುಗಿ ಏನ್ ಬಾಡಿಗೆ ಮನೆಯಲ್ಲಿದ್ದಾಳೆ ಆ ಅಮೌಂಟ್ ನ ಎಚ್ ಆರ್ ಎಗೆ ಎಕ್ಸೆಂಪ್ಷನ್ ಗೆ ಕ್ಲೇಮ್ ಮಾಡಿ. ಸಪೋಸ್ ಪವನ್ ಹೇಳ್ತಾರೆ ಸರ್ ನನ್ನ ಮಾವನ ಮನೆಯಲ್ಲಿ ಇದ್ದೀನಿ ಸರ್, ಹೆಂಡತಿ ಮನೆಯಲ್ಲಿ ಇದ್ದೀನಿ, ಆರಾಮಾಗಿದ್ದೀನಿ, ಒಂದ್ ರೂಪಾಯಿ ಬಾಡಿಗೆ ಕೊಡ್ತಾ ಇಲ್ಲ, ಬಾಡಿಗೆ ಪೇಮೆಂಟ್ ಮಾಡ್ತಾ ಇಲ್ಲ ಅಂದ್ರೆ ಎಚ್ ಆರ್ ಎ ಫುಲ್ ಅಮೌಂಟ್ ಟ್ಯಾಕ್ಸಬಲ್ ಅಂತ ಆಗ್ತಿದ್ಯಾ? ಅರ್ಥ ಆಯ್ತಾ? ಗಾಟ್ ಇಟ್? ವೆರಿ ಗುಡ್. ಈಗ ಹಾಗಾದ್ರೆ ಸರ್ ಎಷ್ಟು ಎಚ್ ಆರ್ ಎ ಅಮೌಂಟ್ ನೀವು ಬಾಡಿಗೆ ಮನೆಯಲ್ಲಿದ್ದು ಬಾಡಿಗೆ ಕೊಡ್ತಾ ಇದ್ರೆ ಆ ಬಾಡಿಗೆ ಕೊಡ್ತಾ ಇರೋದ್ರಿಂದ ಕಂಪನಿಗೆ ಕನಿಕರ ಬಂದು ಗೊತ್ತಾ, ಪ್ರತಿ ಕಂಪನಿಯವರು ಕೊಡ್ತಾರೆ, ಪ್ರತಿ ಎಂಪ್ಲಾಯೀಸ್ಗೂ ಕೊಡ್ತಾರೆ ಇಷ್ಟು ಅಂತ ನಿಮ್ ಬಾಡಿಗೆಗೆ ಅಂತ ದುಡ್ಡು ಪ್ರತಿ ತಿಂಗಳು ಬೇಸಿಕ್ ಸ್ಯಾಲರಿ ಜೊತೆ ಸೇರಿಸ್ಬಿಟ್ಟು ಕೊಡ್ತಾ ಇರ್ತಾರೆ. ಎಚ್ ಆರ್ ಎ ಬರುತ್ತೆ, ಅರ್ಥ ಆಗ್ತಿದ್ಯಾ? ಆ ಎಚ್ ಆರ್ ಎ ಅಮೌಂಟ್ ಎಷ್ಟು ಕೈಗೆ ಬರ್ತಾ ಇದೆ ಅದರಲ್ಲಿ ನೀವು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, ನಿಮ್ಗೆ ಎಷ್ಟು ಎಕ್ಸೆಂಪ್ಷನ್ ಸಿಗುತ್ತೆ, ಅದಕ್ಕೆ ರೂಲ್ಸ್ ಇದೆ. ಏನ್ ರೂಲ್ಸ್? ಅದು ಅಂಡರ್ ಸೆಕ್ಷನ್ 10 ಸಬ್ ಸೆಕ್ಷನ್ 10AA ಅಂತ ಹೇಳಿ ಈ ಸೆಕ್ಷನ್ ಅಲ್ಲಿ ಇದೇನ್ ಬರ್ಕೋಬೇಡಿ, ಇದೇನ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಗೆ ಇದೇನ್ ಬರೆಯೋ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಎಷ್ಟು ಟ್ಯಾಕ್ಸ್ ಮಾಡ್ತೀವಿ, ಎಷ್ಟು ಎಕ್ಸೆಂಪ್ಷನ್ ಕೊಡ್ತೀವಿ, ಅದಕ್ಕೆ ನಮ್ಗೊಂದು ರೂಲ್ಸ್ ಇದೆ. ಏನಂತ ಬರೀತೀವಿ? ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಸಾರಿ ಟ್ಯಾಕ್ಸಬಲ್ ಎಚ್ ಆರ್ ಎ, ಟ್ಯಾಕ್ಸಬಲ್ ಎಚ್ ಆರ್ ಎ. ನೋಡಿ, ಹೌಸ್ ರೆಂಟ್ ಅಲವೆನ್ಸ್ ಯಾವಾಗ ಕೊಡೋದು? ವೆನ್ ದ ಅಸೆಸಿ ಆ ಎಂಪ್ಲಾಯಿ ಈಸ್ ಲಿವಿಂಗ್ ಇನ್ ಎ ರೆಂಟೆಡ್ ಹೌಸ್ ಅಂಡ್ ಇಫ್ ಈಸ್ ಪೇಯಿಂಗ್ ಎನಿ ರೆಂಟ್, ಅವಾಗ ಮಾತ್ರನೇ ನಾವು ಪಾರ್ಟ್ಲಿ ಟ್ಯಾಕ್ಸಬಲ್ ಪಾರ್ಟ್ಲಿ ಎಕ್ಸೆಂಪ್ಟ್ ಮಾಡ್ತೀವಿ. ಹಾಗಾದ್ರೆ ಎಷ್ಟು ಟ್ಯಾಕ್ಸ್ ಮಾಡ್ತೀವಿ, ಎಷ್ಟು ಎಕ್ಸೆಂಪ್ಟ್ ಕೊಡ್ತೀವಿ ಅಂದ್ರೆ ಅದಕ್ಕೆ ರೂಲ್ಸ್ ಇದೆ. ಏನಂತ? ಆಕ್ಚುವಲ್ ಎಚ್ ಆರ್ ಎ ರಿಸೀವ್ ಕಂಪನಿಯಿಂದ ಎಷ್ಟು ರೂಪಾಯಿ ನಿಮ್ಗೆ ವರ್ಷಕ್ಕೆ ಎಚ್ ಆರ್ ಎ ಅಮೌಂಟ್ ಬರ್ತಾ ಇದೆ, ಈ ಅಮೌಂಟ್ ಇಲ್ಲ ಆಗ್ತೀವಿ, ಈ ಅಮೌಂಟ್ ಅಲ್ಲಿ ನಾವು ಎಷ್ಟು ಎಕ್ಸೆಂಪ್ಷನ್ ಕೊಡ್ತೀವಿ ಅದಕ್ಕೆ ಲೆಸ್ ಎಕ್ಸೆಂಪ್ಟೆಡ್ ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಯಾವ್ದಾವ್ದು ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಅಂದ್ರೆ ಮೊದಲನೇದು ಆಕ್ಚುವಲ್ ಎಚ್ ಆರ್ ಎ ರಿಸೀವ್, ಆಕ್ಚುವಲ್ ಎಚ್ ಆರ್ ಎ ರಿಸೀವ್ ಎಷ್ಟ್ ಅಮೌಂಟ್, ಸೇಮ್ ಅಮೌಂಟ್ ಇಲ್ಲಿದೆ ಅಲ್ವಾ, ಸೇಮ್ ಅಮೌಂಟ್ ಇಲ್ಲ ಆಗ್ಬೇಕು. ಓಕೆನಾ? ಎರಡನೇದು 40% ಆರ್ 50% ಆಫ್ ಸ್ಯಾಲರಿ. ಸರ್ ನಿಮ್ಗೆ ಸ್ಯಾಲರಿ ಬರುತ್ತೆ ಅಲ್ವಾ, ಸ್ಯಾಲರಿ ಅಂದ್ರೆ ಏನೋ ಇಷ್ಟು ಅಮೌಂಟ್ ಆಮೇಲೆ ಹೇಳ್ತೀನಿ, ನಿಮ್ಗೆ ಎಷ್ಟು ಸ್ಯಾಲರಿ ಬರುತ್ತೆ ಅದರಲ್ಲಿ 40% 50% ಎಷ್ಟು ಬರುತ್ತೋ ಆ ಲಿಮಿಟ್ನ ಹಾಕೊಳ್ತೀವಿ. ಸರ್ ಯಾವಾಗ 50% ತಗೊಳ್ತೀವಿ, ಯಾವಾಗ 40% ತಗೊಳ್ತೀವಿ? ನೋಡಿ, ನೀವೇನಾದ್ರು ಮುಂಬೈ ಏನದು ಮುಂಬೈ ಕಲ್ಕತ್ತಾ ಚೆನ್ನೈ ಅಂಡ್ ಬಾಂಬೆ ಮೆಟ್ರೋ ಬಾಂಬೆ ಕಲ್ಕತ್ತಾ ಡೆಲ್ಲಿ ಓಕೆನಾ, MCCD ಅಂತ ಹೇಳ್ತೀವಿ. ಅಂದ್ರೆ ಮುಂಬೈ ಕಲ್ಕತ್ತಾ ಚೆನ್ನೈ ಡೆಲ್ಲಿ ಈ ನಾಲ್ಕು ಸಿಟಿನಲ್ಲಿ ನೀವು ಬಾಡಿಗೆ ಮನೆಯಲ್ಲಿದ್ರೆ ನಿಮ್ಮ ಸ್ಯಾಲರಿನಲ್ಲಿ 50% ತಗೊಳ್ಳಿ, ಮುಂಬೈ ಡೆಲ್ಲಿ ಕಲ್ಕತ್ತಾ ಚೆನ್ನೈ ಓಕೆನಾ. ಬೇರೆ ಸಿಟಿನಲ್ಲಿ ಇದ್ರೆ 40% ತಗೊಳ್ಳಿ. ಸರ್ ಹೆಂಗ್ ಗೊತ್ತಾಗುತ್ತೆ ಸರ್ ಅಂತ ಪ್ರಾಬ್ಲಮ್ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲೇ ಕೊಡ್ತೀವಿ, ಅರ್ಥ ಆಗ್ತಿದ್ಯಾ? ಸೊ 40% ಅದರ್ ದ್ಯಾನ್ MCCD, 50% ಇನ್ ಕೇಸ್ ಆಫ್ MCCD ಓಕೆನಾ. ಮೂರನೇ ಪಾಯಿಂಟ್, ಹಾಗಾದ್ರೆ ಸ್ಯಾಲರಿ ಅಂದ್ರೆ ಏನು ಅದನ್ನ ಆಮೇಲೆ ಹೇಳಿ. ನೆಕ್ಸ್ಟ್ ಆಕ್ಚುವಲ್ ರೆಂಟ್ ಪೇಡ್, ಆಕ್ಚುವಲ್ ರೆಂಟ್ ಪೇಡ್ ಬೈ ಎಂಪ್ಲಾಯಿ, ಎಂಪ್ಲಾಯಿ ಅವನ್ ಬಾಡಿಗೆ ಮನೆಗೆ ವರ್ಷಕ್ಕೆ ಎಷ್ಟು ಬಾಡಿಗೆ ಕಟ್ತಾ ಇದ್ದಾನೆ ಅದರಲ್ಲಿ 10% ಆಫ್ ಸ್ಯಾಲರಿ ನ ಮೈನಸ್ ಮಾಡಿ ಬ್ಯಾಲೆನ್ಸ್ ಅಮೌಂಟ್ ನ ಔಟರ್ ಕಾಲಮ್ ಅಲ್ಲಿ ಹಾಕ್ತೀವಿ. ನೋಡಿ ಸರ್, 10% ಏನ್ ಸರ್ ಇದು ಅಂದ್ರೆ ರೂಲ್ಸ್, ಈ 10% 40-50% ರೂಲ್ಸ್. ಸರ್ ಈ ಸ್ಯಾಲರಿ ಅಂದ್ರೆ ಏನು ಈಗ ಹೇಳ್ತೀನಿ. ಸ್ಯಾಲರಿ ಅಂತ ಹೇಳಿದ್ರೆ ಏನೇನ್ ಬರುತ್ತೆ ಅದನ್ನ ಹೇಳ್ಬಿಡ್ತೀನಿ. ಸ್ಯಾಲರಿ ಫಾರ್ ಎಚ್ ಆರ್ ಎ ಹೌಸ್ ರೆಂಟ್ ಅಲೋಯೆನ್ಸ್ ಈಸ್ ಬೇಸಿಕ್ ಸ್ಯಾಲರಿ, ಡಿಆರ್ಎನ್ಎಸ್ ಅಲೋಯೆನ್ಸ್ ರಿಟೈರ್ಮೆಂಟ್ ಬೆನಿಫಿಟ್ ಬರಬೇಕು, ಪ್ಲಸ್ ಕಮಿಷನ್ ಪರ್ಸೆಂಟೇಜ್ ಆನ್ ಸೇಲ್ಸ್ ಅಂತ ಹೇಳ್ತೀನಿ. ಈಗ ನಿಮಗೆ ಕ್ಲೀನ್ ಆಗಿ ಹೇಳ್ತೀನಿ. ಸರ್ ಬೇಸಿಕ್ ಸ್ಯಾಲರಿ ಎಷ್ಟಿದೆ ವರ್ಷಕ್ಕೆ ಆ ಅಮೌಂಟ್ ನ ತಗೊಳ್ತೀವಿ. ಡಿಎ ಅಮೌಂಟ್
ಡಿಆರ್ಎಸ್ ಅಲೋಯೆನ್ಸ್ ಎಷ್ಟಿದೆ ಅದನ್ನು ತಗೊಳ್ತೀವಿ, ಕಮಿಷನ್ ತಗೊಳ್ತೀವಿ. ಓಕೆನಾ, ಸ್ಯಾಲರಿ ಇಟ್ಕೊಳ್ಳಿ. ಈಗ ಡಿಎ ಸರ್ ಏನಿದು ರಿಟೈರ್ಮೆಂಟ್ ಬೆನಿಫಿಟ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ದರ್ಶನ್ ನನ್ನ ಕಂಪ್ನಿಗೆ ಸೇರ್ಕೊಂಡ, ಅವನಿಗೆ ಸೇರ್ಕೊಂಡಾಗ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೀವಿ. ಅವನು ಪ್ರತಿಯೊಂದು ಕೇಳ್ತಾನೆ, ಸರ್ ನನಗೆ ಬೇಸಿಕ್ ಸ್ಯಾಲರಿ ಎಷ್ಟು ಕೊಡ್ತೀರಾ, ಬೋನಸ್ ಎಷ್ಟು ಕೊಡ್ತೀರಾ ಎಲ್ಲ ಕೇಳ್ತಾನೆ. ಸರ್ ರಿಟೈರ್ಮೆಂಟ್ ಆಗ್ತೀನಲ್ವ ಸರ್, ರಿಟೈರ್ಮೆಂಟ್ ಆದಾಗ ನನಗೆ ಪೆನ್ಷನ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಕೊಡ್ತೀರಿ ಸರ್ ನನಗೆ ಅಂತ ಹೇಳಿದ. ನೋಡಪ್ಪ, ಪೆನ್ಷನ್ ನಿನಗೆ ಬೇಸಿಕ್ ಸ್ಯಾಲರಿ 20,000 ಇದ್ರೆ ಅದರಲ್ಲಿ ನಿನಗೆ 10% 2,000 ರೂಪಾಯಿ ನಿನಗೆ ರಿಟೈರ್ಮೆಂಟ್ ಪೆನ್ಷನ್ ಕೊಡ್ತೀನಿ 2,000 ಅಂತ ಹೇಳಿ. ನಾನು ಕೇಳ್ತೀನಿ, ಏನ್ ಸರ್ ಬೇಸಿಕ್ ಸ್ಯಾಲರಿ ನಲ್ಲಿ 10% ಅಂದ್ರೆ 2,000 ಆಗುತ್ತೆ ಸರ್, ತುಂಬಾ ಕಷ್ಟ ಆಗುತ್ತೆ ಸರ್. ಅದಕ್ಕೆ ಕಂಪನಿ ಏನ್ ಮಾಡಿದ್ರು, ನೋಡಪ್ಪ ಬೇಸಿಕ್ ಸ್ಯಾಲರಿ 20,000 ಒಂದ್ ತಿಂಗಳಿಗಿದೆ ಅಲ್ವಾ, ಹಾಗೆ ಡಿಎ ಅಲೋಯೆನ್ಸಸ್ ಅಲ್ಲಿ ಏನ್ ಕೊಡ್ತಾ ಇದೀನಿ, ಡಿಎ 10,000 ಬರ್ತಾ ಇದೆ ತಿಂಗಳಿಗೆ, ಒಟ್ಟು ಎಷ್ಟಾಯ್ತಪ್ಪ 30,000 ಆಯ್ತು. ಇದ್ರ ಮೇಲೆ ನಿನ್ಗೆ 20% ಕೊಡ್ತೀನಿ ಅಂತ ಹೇಳಿದ್ರು. ಅವಾಗ ಎಷ್ಟ್ ಬರುತ್ತೆ? 6,000 ಕೊಡ್ಬೇಕು. ನೋಡಿ, ಡಿಎ ರಿಟೈರ್ಮೆಂಟ್ ಬೆನಿಫಿಟ್ ಅಲ್ಲಿ ಸೇರಿಸ್ಕೊಂಡ್ರೆ, ಹೌದಾ, ಸೇರಿಸ್ಕೊಂಡ್ರೆ ಒಂದ್ ಅಮೌಂಟ್ ಬರುತ್ತೆ, ಸೇರಿಸಿಲ್ಲ ಅಂದ್ರೆ ಒಂದ್ ಅಮೌಂಟ್ ಬರುತ್ತೆ. ಆ ಡಿಎ ರಿಟೈರ್ಮೆಂಟ್ ಬೆನಿಫಿಟ್ ಗೆ ಸೇರಿಸಿದೀನಿ ಅಂತ ಹೇಳಿದ್ರೆ ಪ್ರಾಬ್ಲಮ್ ಮಾತ್ರ ತಗೋತೀನಿ, ಇಲ್ಲ ಅಂದ್ರೆ ತಗೊಳ್ಳೋದು. ಅರ್ಥ ಆಗ್ತಿದ್ಯಾ? ಕಮಿಷನ್ ಸೇಲ್ಸ್ ಮೇಲೆ ಆಗಿದ್ರೆ ಮಾತ್ರ ತಗೋತೀನಿ, ಇಲ್ಲ ಅಂದ್ರೆ ಇಲ್ಲ. ಈ ಮೂರು ಅಮೌಂಟ್ ಎಷ್ಟು ಬರುತ್ತೆ ಆ ಅಮೌಂಟ್ ಅಲ್ಲಿ 40%, 50%, 10%. ಅರ್ಥ ಆಯ್ತಾ? ಪಕ್ಕ ಅರ್ಥ ಆಯ್ತಾ? ನಿಜವಾಗ್ಲೂ ಅರ್ಥ ಆಯ್ತಾ? ಸೊ ಈಗ ಈ ಮೂರು ಅಮೌಂಟ್ ಅಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ ಅಲ್ಲಿ ಮೈನಸ್ ಮಾಡಿ ಉಳಿದಿರೋದನ್ನ ಏನ್ ಮಾಡ್ತೀನಿ, ಟ್ಯಾಕ್ಸಬಲ್ ಮಾಡ್ತೀನಿ. ಅಲ್ಲಿಗೆ ಈ ಮೂರಲ್ಲಿ ಯಾವ ಕಡಿಮೆ ಬರುತ್ತೆ ಅದನ್ನ ಏನ್ ಮಾಡ್ತೀನಿ, ಎಕ್ಸೆಂಪ್ಷನ್ ಕೊಡ್ತಾ ಇದೀನಿ. ಉಳಿದಿನ ಏನ್ ಮಾಡ್ತಾ ಇದೀನಿ, ಟ್ಯಾಕ್ಸ್ ಮಾಡ್ತಾ ಇದೀನಿ. ಅರ್ಥ ಆಯ್ತಾ? ಆಯ್ತಾ ಇಲ್ವಾ ಪಾಯಿಂಟ್? ಡಿಎ ರಿಟೈರ್ಮೆಂಟ್ ಬೆನಿಫಿಟ್ ಅದು ಅರ್ಥ ಆಯ್ತಾ? ಅರ್ಥ ಆಯ್ತಿಲ್ವ? ಈ ಇದು ಒಂದೊಂದ್ ಕಂಪ್ನಿ ಒಂದೊಂದ್ ತರ. ಒಂದೊಂದ್ ಕಂಪ್ನಿ ಏನ್ ಮಾಡುತ್ತೆ, ಇಲ್ಲಪ್ಪ ನಾನು ಬರೀ ಬೇಸಿಕ್ ಸ್ಯಾಲರಿ ಮಾತ್ರ ಮಾಲ ನಿಮ್ಗೆ ಕೊಡೋದು, ಏನೋ ಪೆನ್ಷನ್ ಕೊಡೋದು ಅಂತ ಹೇಳ್ತಾರೆ. ಆವಾಗ ರಿಟೈರ್ಮೆಂಟ್ ಬೆನಿಫಿಟ್ ಡಿಎ ಬರಲ್ಲ. ಕೆಲವರು ಇಲ್ಲಪ್ಪ ಬೇಸಿಕ್ ಸ್ಯಾಲರಿನೂ ಕೊಡ್ತೀನಿ, ಡಿಎನು ಕೊಡ್ತೀನಿ, ಕಮಿಷನ್ ಸೇರಿಸ್ತೀನಿ, ಮೂರರ ಮೇಲೆ ಎಷ್ಟು ಬರುತ್ತೆ ಅದಕ್ಕೆ ನಿಮ್ಗೆ ಕೊಡ್ತೀನಿ ಅಂತ, ಆವಾಗ ಡಿಎ ಬರುತ್ತೆ, ಕಮಿಷನ್ ಬರುತ್ತೆ. ಅರ್ಥ ಆಯ್ತಾ? ಪಕ್ಕ ಅರ್ಥ ಆಯ್ತಾ? ನಿಜವಾಗ ಅರ್ಥ ಆಯ್ತಾ? ಓಕೆ, ಏನ್ ಡಿಫಿಕಲ್ಟ್ ಇದೆ? ಎಜುಕೇಶನ್ ಅಲೋನ್ಸ್ ಕಷ್ಟನಾ? ಕಷ್ಟನಾ? ಹಾಸ್ಟೆಲ್ ಕಷ್ಟನಾ? ಇದು ಕಷ್ಟನಾ? ಎಚ್ ಆರ್ ರೂಲ್ಸ್ ನಮ್ ಕೈ ಕಲ್ಕ ಆಗಲ್ವಾ? ನೋಡಿ, ಒಂದೆರಡು ಮೂರು ಪ್ರಾಬ್ಲಮ್ ಮಾಡಿದ್ರೆ ಬಂದ್ಬಿಡುತ್ತೆ. ಅರ್ಥ ಏನು ಜಾಸ್ತಿ ಏನು ಇರಲ್ಲ, ಕಷ್ಟ ಏನು ಇರಲ್ಲ, ಈಸಿ ಆಗಿರುತ್ತೆ. ಒಳ್ಳೆ ರೆಡಿಮೇಡ್ ಫುಡ್ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ, ಜಸ್ಟ್ ಓಪನ್ ಮಾಡ್ಬೇಕು ತಿನ್ಬೇಕು ಅಷ್ಟೇ. ಕ್ಲಿಯರ್ ಆಗಿ?